ಮೈಸೂರು ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಬಲವಂತವಾಗಿ ಕಾಂಗ್ರೆಸ್ನವರು ಜೆಡಿಎಸ್ ಗೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಮಾತು ಲೆಕ್ಕಕ್ಕಿಲ್ವಾ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಹಾಗೆ ಅನಿಸ್ತಾ ಇದೆ ಇಲ್ಲಿ ಯಾರು ಯಾರಿಗೆ ಒಳ್ಳೆಯಟನ್ನ ಕೊಟ್ಟರು ಇಷ್ಟಕ್ಕೂ ಈ ಮೈತ್ರಿ ಆಗಿದ್ದಾದರೂ ಹೇಗೆ ಇವತ್ತು ಬೆಳಗ್ಗೆ ತಾನೆ ಕುಮಾರಸ್ವಾಮಿ ಅವರು ಮಾಧ್ಯಮದ ಮುಂದೆ ನಿಂತುಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ವಿರೋಧಿಸಿದ್ರು ಯಾವ ಕಾರಣಕ್ಕೂ ನಾವು ಯಾರಿಗೂ ಬೆಂಬಲ ಕೊಡಲ್ಲ ಸಮಾನ ಅಂತರವನ್ನ ಕಾಯ್ದುಕೊಳ್ಳುತ್ತೇವೆ ಸ್ವತಂತ್ರವಾಗಿ ನಾವು ಸ್ಪರ್ಧೆಯನ್ನ ಮಾಡುತ್ತೇವೆ ಅಂತೆಲ್ಲ ಹೇಳಿಬಿಟ್ಟು ಒಳಗೆ ಹೋಗಿ ನೋಡಿದ್ರೆ ಕಾಂಗ್ರೆಸ್ನವರು ಜೆಡಿಎಸ್ ಗೆ ಮತ ಹಾಕಿದ್ರು ಜೆಡಿಎಸ್ ನವರು ಕಾಂಗ್ರೆಸ್ ಉಪಮೇಯರ್ ಗೆ ಮತ ಹಾಕಿದ್ರು 43-43 ಓಟ್ ಪಡ್ಕೊಂಡ್ರು ಅಲ್ಲಿಗೆ ಕಾಂಗ್ರೆಸ್ ನವರು ಸಿದ್ದರಾಮಯ್ಯನವರ ಮಾತು ಕೇಳಿಲ್ಲ ಜೆಡಿಎಸ್ ಅವರು ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿಲ್ಲ ಇದೆಲ್ಲ ನಡೆದಿರತಕ್ಕಂತದ್ದು ಡಿಕೆ ಶಿವಕುಮಾರ್ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಅವರ ಡೈರೆಕ್ಷನ್ಸ್ ಅಲ್ಲಿ ನಡೆದಿದೆ ಸೋ ಸಿದ್ದರಾಮಯ್ಯನವರು ಹೇಳಿದ್ರು ನಮಗೆ ಮೇಯರ್ ಕೊಟ್ಟರೆ ಕೊಡ್ಲಿ ಇಲ್ಲ ಅಂದ್ರೆ ನಮಗೆ ಬೇಡ ವಿರೋಧ ಪಕ್ಷದಲ್ಲಿ ಕೂತ್ಕೊತೀವಿ ಅಂತ ಸಿದ್ದರಾಮಯ್ಯನವರು ಈ ಬಗ್ಗೆ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಕೆ ಪಿ ನಾಗರಾಜ್ ಮೈಸೂರಿನ ರಾಜಕೀಯನೇ ರಾಜ್ಯ ರಾಜಕೀಯವನ್ನು ಪ್ರಶ್ನೆ ಮಾಡುವಂತಿದೆ ಇವತ್ತಿನ ಡೆವಲಪ್ಮೆಂಟ್ಸ್ ಇಲ್ಲಿ ಯಾರು ಯಾರಿಗೆ ಏಟು ಕೊಟ್ಟರು ಯಾರು ಯಾರ ಮಾತು ಕೇಳಿದ್ರು ಯಾರು ಯಾರ ಮಾತು ಕೇಳಲಿಲ್ಲ ಸೊ ಏನನ್ನಿಸ್ತಾ ಇದೆ ಅಲ್ಲಿನ ಪಾಲಿಟಿಕ್ಸನ್ನು ನೋಡಿದಾಗ ಅರವಿಂದ ಇವತ್ತು 12 ಗಂಟೆಗೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಬೇಕಾಗಿತ್ತು 11:45 ಕೂಡ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಮೂರು ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದ್ದವು ಪರಸ್ಪರವಾದಂಥ ಯಾವುದೇ ರೀತಿಯಾದಂತಹ ಒಳ ಒಪ್ಪಂದ ಆಗಲಿ ಅಥವಾ ಮೈತ್ರಿಯಾಗಲಿ ಮಾತುಕತೆಗಳು ಇರಲಿಲ್ಲ 5-10 ನಿಮಿಷಗಳಲ್ಲಿ ಆದಂತಹ ಬೆಳವಣಿಗೆಗಳು ಯಾವಾಗ ಜೆಡಿಎಸ್ಗೆ ಜೆಡಿಎಸ್ ಅಂತೂ ವಾಪಸ್ ಬರೋದಿಲ್ಲ ಮತ್ತು ಜೆಡಿಎಸ್ ಸ್ಪರ್ಧೆ ಖಚಿತವಾಗ್ತಿದ್ದಂಗೆ ಬಿಜೆಪಿಗೆ ಅಧಿಕಾರದ 10ಕ್ಕೆ ಬರ್ತಾ ಇದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದ್ದಂತೆ ಕಾಂಗ್ರೆಸ್ ತನ್ನದೇ ಆದಂತಹ ಲೆಕ್ಕಾಚಾರಗಳನ್ನ ಬದಲಾಯಿಸ್ಕೊಳ್ತು ಜೆಡಿಎಸ್ಗೆ ಅಚ್ಚರಿ ಆಗುವಂತಹ ರೀತಿಯಲ್ಲಿ ಕಾಂಗ್ರೆಸ್ನವರು ಜೆಡಿಎಸ್ನ ಬೆಂಬಲಕ್ಕೆ ನಿಂತರು ಅಂದ್ರೆ ತಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು ಕೂಡ ತಮ್ಮ ಕ್ಯಾಂಡಿಡೇಟ್ನ ನಾಮಿನೇಷನ್ ಅನ್ನು ಕೂಡ ವಾಪಸನ್ನು ತೆಗೆದುಕೊಳ್ಳದಲ್ಲೇ ತಮ್ಮ ಕ್ಯಾಂಡಿಡೇಟ್ಗೆ ಒಂದು ಮತವನ್ನು ಕೂಡ ಕಾಂಗ್ರೆಸ್ನವರು ಹಾಕಲಿಲ್ಲ ಅಲ್ಲಿಗೆ ತಮ್ಮದೇ ಕ್ಯಾಂಡಿಡೇಟ್ಗೆ ಅವಮಾನವನ್ನು ಮಾಡಿಕೊಂಡ್ರೂ ಚಿಂತೆ ಇಲ್ಲ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಿಸಬೇಕು ಎನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು ಆ ಲೆಕ್ಕಾಚಾರದ ಪರಿಣಾಮವಾಗಿಯೇ 11:45-11:50 ಮಾನಸಿಕವಾಗಿ ಕಾಂಗ್ರೆಸ್ನ ಸದಸ್ಯರುಗಳು ನಿರ್ಧಾರವಾದಂತಿದ್ದರು ಚುನಾವಣಾ ಪ್ರಕ್ರಿಯೆ ಆರಂಭವಾದ ಕ್ಷಣದಲ್ಲಿನೇ ನಾವು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ನವರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕಿಕೊಳ್ಳದೇ ಜೆಡಿಎಸ್ ಕೆಪಿ ಹಾಗೆ ಸಂಪರ್ಕದಲ್ಲಿ ನನ್ನ ಜೊತೆನಲ್ಲಿ ಈಗ ಮಾತನಾಡೋದಕ್ಕೆ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂತ ಧ್ರುವನಾರಾಯಣ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇವತ್ತು ಹೆಂಗೆ ಸರ್ ಇದು ಜೆಡಿಎಸ್ ಅವರು ಕೇಳದೇ ಇದ್ರೂ ಕೂಡ ಕಾಂಗ್ರೆಸ್ನವರು ಬಲವಂತವಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಕ್ಕಂತ ಮಾತು ಏನ್ ನಡೀತಿ ಇವತ್ತು ಆಕ್ಚುಲಿ ನಮ್ಮ ಒಡಂಬಡಿಕೆಯ ಪ್ರಕಾರ ಜೆಡಿಎಸ್ ಮತ್ತು ಕಾಂಗ್ರೆಸ್ 2 ವರ್ಷದಿಂದ ಈ ಮೈತ್ರಿ ಮುಂದುವರ್ಕೊಂಡು ಬಂದಿದೆ ಇಲ್ಲಿ ಹೌದು ಮೊದಲನೇ ಬಾರಿ ಮೇಯರ್ ನಮ್ಗೆ ಎರಡನೇ ಬಾರಿ ಅವ್ರು ತಗೊಂಡಿದ್ರು ಮೂರನೇ ಬಾರಿ ನಮಗ್ ಕೊಡಬೇಕಾಗಿತ್ತು ಮೇಯರ್ ಇದನ್ನ ಓಕೆ ಸೊ ಇವತ್ತು ಬೆಳಿಗ್ಗೆನು ಕೂಡ ನಿನ್ನೆನು ಕೂಡ ನಮ್ಮ ತನ್ವೀರ್ ಸೇಟ್ ಅವ್ರಿಗೆ ನಾವು ಇದನ್ನ ಜೆಡಿಎಸ್ ಜೊತೆ ಮಾತುಕತೆ ಮಾಡಿ ನಮ್ಮ ಒಡಂಬಡಿಕೆ ಪ್ರಕಾರ ಮೇಯರ್ ಬಿಟ್ಕೊಡ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ತಿಳಿಸಿದ್ವಿ ಆ ಪ್ರಕಾರ ಅವರು ತನ್ವೀರ್ ಸೇಟ್ ಅವರು ಕುಮಾರಸ್ವಾಮಿ ಅವ್ರ ಹತ್ರ ಮತ್ತು ಸಾರಾ ಮಹೇಶ್ ಅವ್ರ ಹತ್ರ ಚರ್ಚೆ ಮಾಡಿ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿ ಮತ್ತೆ ನಮ್ಮ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮೇಯರ್ ಹುದ್ದೆನ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅವ್ರಿಗೆ ಬಿಟ್ಕೊಡ್ಬಾರ್ದು ಅಂತಕ್ಕಂತ ಸೂಚನೆಯನ್ನ ಅವರು ನೀಡಿದ್ರು ನಾವು ಆ ಸಭೆ ಒಳಗಡೆ ಹೋಗೋವರೆಗೂ ಕೂಡ 12 ಗಂಟೆಗೆ ಸಭೆ ಪ್ರಾರಂಭ ಆಗ್ತಿತ್ತು ಅಲ್ಲಿವರೆಗೂ ಕೂಡ ನಮ್ಮ ಕಾರ್ಪೊರೇಟರ್ಸ್ನ ಕರೆದು ನಾವು ನಮ್ಮ ಮೇಯರ್ ಹುದ್ದೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಮನವಿ ಮಾಡಿದ್ದು ಮತ್ತೆ ನಾವ್ ಇಲ್ಲಿ ಒಳಗ್ ಕೂತಾಗ ನಮ್ಮ ಅಯ್ಯೂಬ್ ಖಾನ್ ಏನಿದ್ದಾರೆ ವಿರೋಧ ಪಕ್ಷದ ನಾಯಕರು ಅವ್ರು ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಅವ್ರ ಚೇಂಬರ್ ಅಲ್ಲಿ ಕುಳಿತು ಜೆಡಿಎಸ್ ಮುಖಂಡರನ್ನು ಕೂಡ ನಾವು ಕರೆಸಿದ್ವಿ ಇಲ್ಲಿ ಕರೆಸಿ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ದು
ಈ ಬಾರಿ ನಮ್ಮ ಒಡಂಬಡಿಕೆ ಪ್ರಕಾರ ನಮಗ್ ಬಿಡಿ ಎರಡು ಬಾರಿ ನೀವೇ ಮೇಯರ್ ಆಗ್ತೀರಾ ಅಂತಕ್ಕಂತ ಮಾತನ್ನು ಕೂಡ ನಾವು ಅವ್ರಿಗೆ ತಿಳಿಸಿದ್ದು. ಕೊನೆಗೆ ಅವರು ನಮ್ಗೇನಿದ್ರು ನಮ್ಮ ವರಿಷ್ಠರು ತೀರ್ಮಾನ ಕೊಡಬೇಕು ಅಂತ ಹೇಳಿದ್ರು. ಮತ್ತೆ ನಾವು ಪಕ್ಷದ ಅಧ್ಯಕ್ಷರ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ದೂರವಾಣಿ ಮುಖಾಂತರ ಮಾತನಾಡಿ ಅವ್ರಿಗೆ ತಿಳಿಸಿ ಈ ರೀತಿ ನೀವೇನಾದ್ರೂ ಪ್ರಯತ್ನ ಮಾಡಿ ನಮ್ಗೆ ಮೇಯರ್ ಸಿಗ್ಬೇಕು ಒಡಂಬಡಿಕೆ ಪ್ರಕಾರ ಅಂತ. ಮತ್ತೆ ಅವರು ಒಂದು 12 ಗಂಟೆ ಇವರು ಸಭೆಗೆ ಹೋದ ತಕ್ಷಣನೇ ಫೋನ್ ಮಾಡಿದ್ರು, ನಾನು ಮಾತನಾಡಿದ್ದೇನೆ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಒಪ್ಕೊಂಡಿದ್ದಾರೆ ನಮಗ್ ಮೇಯರ್ ಅಂತ. ಮತ್ತ ನಮ್ಮ ಇವ್ರಿಗೆ ತನ್ವೀರ್ ಸೇಠ್ ಅವ್ರಿಗೆ ಆ ಸಂದೇಶವನ್ನ ರವಾನೆ ಮಾಡಿದ್ವಿ, ನಮಗ್ ಮೇಯರ್ ಉಪ ಮೇಯರ್ ಅವ್ರಿಗೆ ಅಂತ ಹೇಳಿ. ಮತ್ತೆ ಆ ಒಂದ್ ಸಂದೇಶ ಅವ್ರಿಗೆ ತಲುಪಿರ್ಲಿಲ್ಲ, ಅವ್ರಿಗೆ ನಮಗ್ ಬಂದಿಲ್ಲ ಅಂತ ಹೇಳಿ ಜನತಾ ದಳದವರು ಆ ಸಮಯದಲ್ಲಿ ಪಟ್ಟಿಡ್ದಿದ್ರಿಂದ ನಮ್ ಕಾರ್ಪೊರೇಟರ್ ಆ ಸಮಯದಲ್ಲಿ ಅವರು ಕೋಮುವಾದಿ ಶಕ್ತಿನ ಬರಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರ ನಿರ್ಧಾರ ತಗೊಂಡಿದ್ದಾರೆ. ಅವರೇ ತಗೊಂಡ ನಿರ್ಧಾರನ ಸರ್? ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ಸ್ ಗಳು ತಗೊಂಡಿರ್ತಕ್ಕಂತ ನಿರ್ಧಾರ. ಸರ್, ಈಗ ಸಿದ್ದರಾಮಯ್ಯನವರ ಮಾತನ್ನು ಮೀರಿ ಈ ಘಟನಾವಳಿಗಳು ನಡೆದಿರೋದು, ಸಿಟ್ಟಾಗಿದ್ದಾರ ಸಿದ್ದರಾಮಯ್ಯನವರು? ಅಲ್ಲ, ಸಿದ್ದರಾಮಯ್ಯನವರು ನಮಗ್ ಸೂಚನೆ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಮೇಯರ್ ಹುದ್ದೆನ ಬಿಟ್ಕೊಡ್ಬಾರ್ದು ಅಂತ. ಅದೇ ಅದೇ ಇವಾಗ ಸಿಕ್ಕಿಲ್ವಲ್ಲ ಅದಕ್ಕೆ ಸಿಟ್ಟಾದ್ರ ಅಂತ. ಇಲ್ಲ, ನಾವು ಈಗ ಇವಾಗ ಇನ್ನೂ ಪ್ರೊಸೆಸ್ ಅಲ್ಲೇ ಇದಾರೆ ನಮ್ ಕಾರ್ಪೊರೇಟರ್ಸ್ ಎಲ್ಲ, ಅವರೆಲ್ಲ ಬರ್ದ್ಮೇಲೆ ಆ ಸಂದರ್ಭ ಏನಾಯ್ತು, ಯಾ ಇಂತ ಒಂದು ಡಿಸಿಷನ್ ಹೇಗ್ ತಗೊಂಡ್ರಿ ಅನ್ನೋದನ್ನ ಕೂಡ ಕೇಳಲಿಕ್ಕೆ ಆಗಿಲ್ಲ. ಇನ್ನೂ ಕೂಡ ಅವ್ರು ಬಂದ್ಮೇಲೆ ಚರ್ಚೆ ಮಾಡಿ ಮತ್ತೆ ಅದನಂತರ ನಾವು ನಮ್ಮ ವರದಿಯನ್ನ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರಿಗೆ, ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ. ಧ್ರುವ ನಾರಾಯಣ್ ಅವರು ಇವತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಗಳು ತಗೊಂಡಿರೋ ತೀರ್ಮಾನನ ಒಪ್ತಾರಾ? ಅಲ್ಲ, ಇವತ್ತು ಒಂದು ನಮ್ಗೆ ಮೇಯರ್ ಆಗ್ಲೇಬೇಕಿತ್ತು ಅಂತಕ್ಕಂತ ಇದಿತ್ತು ನಮ್ಗೆ ಆ ನಿಲುವು, ಅದು ನಮ್ಗೆ ಮೇಯರ್ ಸಿಗ್ಲಿಲ್ವಲ್ಲ ಅಂತಕ್ಕಂತ ನೋವಿದೆ. ಇನ್ನೊಂದ್ ಕಡೆ ಕೋಮುವಾದಿ ಶಕ್ತಿಗಳನ್ನ ದೂರ ಇಟ್ಟಿರ್ತಕ್ಕಂಥದ್ದು ಕೂಡ ಒಂದ್ ಕಡೆ ಸಮಾಧಾನ. ಓಕೆ, ಧ್ರುವ ನಾರಾಯಣ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೀನಿಯರ್ನ ಚುನಾವಣೆಗೆ ನಿಲ್ಲಿಸಿ ಅವ್ರ ಪರವಾಗಿ ಕಾಂಗ್ರೆಸ್ನವರೇ ಕೈ ಎತ್ತಲಿಲ್ಲ ಅಂತಂದ್ರೆ ಇದು ಸಿದ್ದರಾಮಯ್ಯನವರು ಮತ್ತೊಂದು ಸಾರಿ ಅವರು ಏನು ಅವರನ್ನ ಕುಮಾರಣ್ಣ ಸಿದ್ದರಾಮಯ್ಯನವರು ಮೈಸೂರು ಭಾಗದ ಹುಲಿ ಎಲ್ಲ ಅವ್ರನ್ನ ಬೋನಿಗೆ ಹಾಕಿದ್ರು ಅಂತ ಅಲ್ಲಿ ಸ್ಪಷ್ಟವಾಯ್ತು ತಾನೆ. ಅಷ್ಟೇನೆ ಆಗಿರೋಂಥದ್ದು ಇವತ್ತಿನ ಇದು. ನಾವು ಗಂಭೀರವಾದ ಪ್ರಯತ್ನವನ್ನು ಮಾಡಿದ್ದೀವಿ, ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ, ಆದರೆ ಕಾಂಗ್ರೆಸ್ನವರು ಅವ್ರ ಅಭ್ಯರ್ಥಿ ನಿಲ್ಲಿಸ್ಬಿಟ್ಟು ಅವರೇ ಕೈ ಎತ್ತಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಹೀನಾಯ ಸೋಲು ಅಷ್ಟೇ. ಅಲ್ಲ, ಹತ್ತುವರೆವರೆಗೂ ಕೂಡ ಅವರು ಪರಸ್ಪರ ವಿರೋಧವಾಗೇ ಇದ್ರು. ಮೈತ್ರಿ ಆಗಿದ್ದರೆ ನೀವು ಅಭ್ಯರ್ಥಿನ ಯಾಕೆ ಹಾಕ್ತೀರಿ? ಶಾಂತಕುಮಾರಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರ ಪರವಾಗಿ ಕೈ ಎತ್ತಲ್ಲ ಅಂತಂದರೆ ಶಾಂತಕುಮಾರಿ ಅವರಿಗೆ ಅವರಿಗೆ ದ್ರೋಹ ಬಗೆಯಬೇಕಾದಂಥ ಒಂದು ದುಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ ಅಂತಂದರೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋ ಸೂಚನೆ ಅಷ್ಟೇ. ನಿಮಗೆ ದೊಡ್ಡ ಮಟ್ಟದ ನಿರಾಸೆನ? ನಮಗೆ ನಾವು ನಮ್ಮ ಹತ್ರ ಸಂಖ್ಯೆ ಇದ್ದಿದ್ದು 24. ನಾವು ಗಂಭೀರವಾದಂಥ ಪ್ರಯತ್ನವನ್ನು ಪಟ್ಟಿದ್ದೀವಿ, ನಮ್ಮ ಓಟು ನಮ್ಮ ಹತ್ರ ಇದೆ, ನಾವು ಬೇರೆಯವ್ರ ಸಹಕಾರವನ್ನು ಕೇಳಿದ್ದು, ಸಹಕಾರ ಸಿಕ್ಕಿಲ್ಲ.